ಕೇರ್ಲಿ ಸಂಸ್ಥೆಯನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಕಾರ್ಯ ಶ್ಲಾಘನೀಯ. ನಿರ್ಸೋಸಿ ಶ್ರೀಗಳು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಆರೋಗ್ಯ ಶಿಕ್ಷಣ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯೊಂದಿಗೆ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಕೆಎಲ್ಇ ಸಂಸ್ಥೆಯನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಕಾರ್ಯ ನಿಜಕ್ಕೂ ಅಮೂಲ್ಯವಾಗಿದೆ ಎಂದು ನಿರ್ಸೋಶಿ ಸಿದ್ಧ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಶ್ರೀಗಳು ಹೇಳಿದ್ದಾರೆ. ಶ್ರೀ ಗಣೇಶ್ ಕಮ್ಯುನಿಕೇಶನ್ ಶಿರಗುಪ್ಪಿ. ಏರ್ಟೆಲ್ ಡಿಜಿಟಲ್ ಟಿವಿ ಮತ್ತು ಬಿಪಿಎಲ್ ಟಿವಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ತರಹದ ಎಲ್ಇಡಿ ಟಿವಿಗಳು, ಹೋಮ್ ಥಿಯೇಟರ್ಸ್ಗಳು ಮತ್ತು ಹೋಮ್ ಅಪ್ಲಯನ್ಸಿಸ್, ಏರ್ಟೆಲ್ ಸೆಟ್ಅಪ್ ಬಾಕ್ಸ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಕೇವಲ 1599 ರೂಪಾಯಿಗೆ ಏರ್ಟೆಲ್ ಡಿಜಿಟಲ್ ಟಿವಿ ಕನ್ನಡ ಅಥವಾ ಮರಾಠಿ ಪ್ಯಾಕೇಜ್ನ ಹೊಸ ಕನೆಕ್ಷನ್ನೊಂದಿಗೆ 6 ತಿಂಗಳು ಫ್ರೀ. ಶ್ರೀ ಗಣೇಶ್ ಕಮ್ಯುನಿಕೇಶನ್, ಜುಗುಳ್ ರೋಡ್, ಶಿರಗುಪ್ಪಿ. ಸಂಪರ್ಕಿಸಿ ಶ್ರೀ ಬಂಡು ಗವಾರ್. ಮೊಬೈಲ್ ಸಂಖ್ಯೆ 7026380111 ಮತ್ತು 7557559222. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ 76ನೇ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ವನ ಮಹೋತ್ಸವ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು. ಅದಕ್ಕೋಸ್ಕರ ಅಂತ ಜನ ಬಹಳಷ್ಟು ಜನ ಈ ನಾಡಿನಲ್ಲಿ ಆ ಕೆಲಸವನ್ನು ಮಾಡಿರೋದು ಒಬ್ಬರಲ್ಲ ಇಬ್ಬರಲ್ಲ, ಬೇಕಾದಷ್ಟು ಜನ ಹಿಂದಿನವರು ಮಾಡಿದಂಥ ಎಲ್ಲ ಇತಿಹಾಸವನ್ನು ಅವರು ಒಮ್ಮೆ ತಿರುವು ಹಾಕ್ಕೊಂಡಿದ್ದಾರೆ. ಆ ತಿರುವು ಹಾಕ್ಕೊಂಡಿದ್ದಾರೆ ಅಂತ ಇಷ್ಟೆಲ್ಲ ಚಲೋ ಕೆಲಸ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೇನು ಸಮಸ್ಯೆ ಇತ್ತು ಅನ್ನೋದನ್ನು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವೆಲ್ಲವನ್ನು ತಲೆಯಲ್ಲಿ ತಗೊಂಡು ಈ ಜನಾಂಗಕ್ಕೆ ಒಂದು ಶಿಕ್ಷಣವನ್ನು ಕೊಟ್ಟರೆ ನಾವು ಏನನ್ನು ಸಾಧಿಸಬಹುದು ಅನ್ನೋದನ್ನು ಅವರಿವತ್ತು ಕೊಟ್ಟಿದ್ದಾರೆ. ಅದರ ಬಗ್ಗೆ ಬಹಳಷ್ಟು ಜನ ಸ್ವಾಮಿಗಳನ್ನು ಹಿಡಿದುಕೊಂಡು ಅನೇಕ ಜನ ಡಾಕ್ಟ್ರು ಎಲ್ಲರೂ ತುಂಬ ಜನ ರಾಜಕಾರಣಿಗಳು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಶತಾಯುಷಿಗಳು ಆಗ್ತಾರೆ ಅವರ ಆಲೋಚನೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಭಾಳ ಸತಿ ನೋಡ್ತೀನಿ, ಭಾಳ ಸತಿ ಅವ್ರು ಕೂಡ ಮಾತಾಡ್ತೀನಿ. ಯಾಕೆ ಅಂದರೆ ಉಳಿದವರಿಗೆ ಟೆನ್ಷನ್ ಇರೋದಿಲ್ಲ, ಅವರಲ್ಲಿ ಭಾಳ ಸಮಾಧಾನವಾಗಿ ತಗೋತಾರೆ, ಸಮಾಧಾನವಾಗಿ ಬಿಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಬಂದಾಗುತ್ತೋ ಅನ್ನೋ ಸಮಸ್ಯೆ ಬಂದಿತ್ತು. ದೂಧಗಂಗಾ ಶುಗರ್ ಫ್ಯಾಕ್ಟ್ರಿ ಆವಾಗ ಭಾಳ ತೊಂದರೆಯಲ್ಲಿ ಬಂದಿತ್ತು. ಮತ್ತು ಸ್ಟೇಟ್ ಬ್ಯಾಂಕಿಂದ ಕೋಟ್ಯಾಂತರ ರೂಪಾಯಿ ಸಾಲವನ್ನು ತೊಗೊಂಡು ಮದಕ್ಕರೆದು ಸ್ಟ್ಯಾಂಡ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಅದರಲ್ಲಿ ನಾವು ಹೋಗ್ತಾನೆ ಇರ್ತೀವಿ ಪ್ರತಿ ವರ್ಷ. ಯಾವ್ಯಾವ ಹೆಚ್ಚು ಕಡಿಮೆ ಆಗ್ತಾವೋ ಅವ್ರ ಕೈಯಲ್ಲಿ ಸಿಕ್ಕು ಅಂದರೆ ಅವೆಲ್ಲವೂ ಚಲೋ ಆಗ್ತಕ್ಕಂಥ ವ್ಯವಸ್ಥೆಯನ್ನೇ ಮಾಡ್ತಾರೆ. ಅದಕ್ಕೆ ಹೇಳಿರಲ್ಲ ಅಜಾತ ಶತ್ರುಗಳು ಅಂತ ಹೇಳಿ, ಅಂದರೆ ಕೆಲವೊಬ್ಬರು ಅದು ಹಾಳಾಗ್ತದೆ ಅಂದರೆ ಬಿಟ್ಟು ಬಿಡ್ತೀವಿ, ನಮ್ಗಾಗಲ್ಲಪ್ಪ ಹೋಗೋಕ್ಕಾಗಲ್ಲ ಅಂತೀವಿ. ನಾವು ಅದರೊಳಗೆ ಹೋಗ್ತಾರೆ, ಅದು ತೊಗೊತಾರೆ, ತೊಗೊಂಡ್ರೆ ಮತ್ತೇನು ವ್ಯವಸ್ಥೆ ಮಾಡಬೇಕು ಮಾಡ್ತಾರೆ. ಇದು ಮನುಷ್ಯ ಮಾಡತಕ್ಕಂಥ ಒಂದು ಕೆಲಸ. ಮಾನವೀಯ ಮೌಲ್ಯಗಳು ಅಂತ ಏನು ಹೇಳ್ತೀವಿ ಆ ಮಾನವೀಯ ಮೌಲ್ಯವನ್ನು ಬಹಳ ವ್ಯವಸ್ಥೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಶ್ರೀಗಳು, ಚಿಂಚನೆ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಶ್ರೀಗಳು, ಅಂಕಲಗಿ ಅಳವಿ ಸಿದ್ದೇಶ್ವರ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಮರ ಸಿದ್ದೇಶ್ವರ ಶ್ರೀಗಳು ವಹಿಸಿ ಆಶೀರ್ವಚನ ನೀಡಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಮಹಾಂತೇಶ್ ಕವಟಗಿಮಠ್, ಶಿರೋ ದತ್ತ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಗಣಪತ್ರಾವ್ ಪಾಟೀಲ್, ಶಾಸಕರಾದ ದುರ್ಯೋಧನ್ ಐಹೊಳಿ, ರಾಜು ಕಾಗೆ, ಕೇರ್ಲಿ ಸಂಸ್ಥೆಯ ಉಪಕುಲಪತಿ ಡಾಕ್ಟರ್ ನಿತಿನ್ ಗಂಗಾಣಿ ಮಾತನಾಡಿ ಡಾಕ್ಟರ್ ಕೋರೆಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. हा संस्था सुरू केले, संस्था सुरू करताना सुद्धा केली संस्था म्हणजे फारसे लोक असं म्हणत होते की एवढ्या लहान बेळगाव गावामध्ये हा हॉस्पिटल कसं चालतं असं लोक म्हणत होते. इवतो हा संस्थे हेंबरवागे सुमार 3000 ಶಿವರ ಆಸ್ಪತ್ರೆ ಇವತ್ತು ನಿರ್ಮಾಣ ಆಗಿ ನಿಂತಿದೆ. ಇವತ್ತು ಕೇಳಿ ಆಸ್ಪತ್ರೆ ಮುಖಾಂತರ 1000 ಆರೋಗ್ಯ ಶಿಬಿರಗಳನ್ನು ನಾವು ಮಾಡ್ತೀವಿ. ಆರೋಗ್ಯ ಶಿಬಿರಗಳಲ್ಲಿ ಏನು ಉಪಯೋಗ ಆಗಿದೆ, 2
ಬಯಸ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಕಳು ತಾಯಿಗಳು ಅನೇಕ ಸಂದರ್ಭಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ತದೆ, ಯುಟ್ರಸ್ ಪ್ರಾಬ್ಲಮ್ ಇರ್ತದೆ, ಆದರೆ ಅವರು ಆಸ್ಪತ್ರೆ ಕೈಗೆ ಹೋಗೋದಿಲ್ಲ, ನಾನು ತೋರಿಸಿಕ್ಕೆ ಹೋಗೋದಿಲ್ಲ. ಏನದೇ ಅವ್ರು ಏನು ಹೇಳಿಬಿಟ್ರು ನನ್ನ ಜೀವನ ಹೆಂಗಂತ ಹೇಳ್ತಿರೋ ಮನೆಯಲ್ಲಿ ಕುಂದಿರ್ತಾರೆ. ಆದರೆ ಒಂದು ಶಿಬಿರವನ್ನು ನಾವು ಮಾಡಿದಾಗ ಅವರು ನಮ್ಮ ಊರಿನ ಪಕ್ಕದಲ್ಲೇ ಶಿಬಿರ ಆಗ್ತಾ ಇದೆ, ತೋರಿಸ್ಕೊಂಡು ಹೋಗೋಣ ಅಂತೇಳಿ ಅವ್ರ ಮಗಳಾಗಲಿ ಮಗ ಆಗಲಿ ಕರ್ಕೊಂಡು ಬರ್ತಾನೆ. ಪ್ರೈಮರಿ ಸ್ಕ್ರೀನಿಂಗ್ ಆಗ್ತದೆ, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಯುಟ್ರಸ್ ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರನ್ನು ಪ್ರಾಥಮಿಕ ಹಂತದಲ್ಲಿ ಸ್ಕ್ರೀನಿಂಗ್ ಮಾಡಿದರೆ ಕ್ಯಾನ್ಸರ್ನಿಂದ ಬದುಕಿಸಲಿಕ್ಕೆ ಸಾಧ್ಯ ಇದೆ. ಇದು ಕೆಎಲ್ಇ ಆಸ್ಪತ್ರೆಯಿಂದ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ಕೆಎಲ್ಇ ಆಸ್ಪತ್ರೆ ಆಗಿರೋದ್ರಿಂದ ಇವತ್ತು ಹಿಂದಿಟ್ಟು ಮನೆಯಲ್ಲಿರ್ತಕ್ಕಂಥ ವಯಸ್ಸಾದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ನಾವು ಹೋಗ್ತಿದ್ದೀವಿ. ಇವತ್ತು ಹಂಗಿಲ್ಲ, ವಯಸ್ಸಾದವರು ತಮ್ಮ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ತಂಬಾಕು ಸೇವನೆ ಸಿಗರೇಟ್ ಸೇವನೆಯಿಂದ ಸುಮಾರು ಒಂದು 100 ಪೇಷೆಂಟ್ನಲ್ಲಿ 20 ಪೇಷೆಂಟ್ಗಳನ್ನು ಕ್ಯಾನ್ಸರ್ ಪೇಷೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಅರಿತಂತ ಸನ್ಮಾನ ಕೋರೆ ಅವರು ಬೆಳಗಾವಿಯಲ್ಲಿ 200 ಹಾಸಿಗೆಗಳ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಇಡೀ ಈ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ, ದಕ್ಷಿಣ ಮಹಾರಾಷ್ಟ್ರ ಭಾಗಕ್ಕೆ ಅದು ಉಪಯೋಗ ಆಗಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಇಂಥ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ಮುಖಾಂತರ ನರ್ಸಿಂಗ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮಲ್ಲಿ ನರ್ಸಿಂಗ್ ಮಾಡಿದಂಥ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವತ್ತು ಲಂಡನ್ ಮಹಾನಗರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, 100 ವಿದ್ಯಾರ್ಥಿನಿಯರು ಇವತ್ತು. ಇದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಮಾನವ ಸಂಪನ್ಮೂಲ ಇಲಾಖೆ ಇವತ್ತು ನೀಟ್ ಪರೀಕ್ಷೆಯನ್ನು ಕಂಪಲ್ಸರಿಯಾಗಿ ಮಾಡಿದೆ. ನಮ್ಮಲ್ಲಿರ್ತಕ್ಕಂಥ ಬಡವ ಮಕ್ಕಳಿಗೆ ನಾವು ಯಾರು ಸಹಿತ ಎಕ್ಸ್ಪರ್ಟ್ಗಾಗಲಿ ಆಳ್ವಾಸ ಹೋಗಬೇಕಾದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಫೀ ಕೊಡಬೇಕಾಗ್ತದೆ. ಆದರೆ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಇಂಡಿಪೆಂಡೆಂಟ್ ಕಾಲೇಜ್ನಲ್ಲಿ ನಾವು ನೀಟ್ ಮತ್ತು JEE ಪ್ರಾರಂಭ ಮಾಡಿದ್ದೀವಿ. ನಾವು ಕೊಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ವೆಚ್ಚ ಪ್ರತಿ ವರ್ಷಕ್ಕೆ 40,000 ರೂಪಾಯಿ ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಇದು ಬದಲಾವಣೆ. ಒಬ್ಬ ಸಾಮಾಜಿಕ ಚಿಂತಕ ಯಾವ ರೀತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಈ ಒಂದು ಆರೋಗ್ಯ ದೃಷ್ಟಿಯಿಂದ ಯಾವ ರೀತಿ ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡಿದ್ದಾರೆ. ಸೌಹಾರ್ದ ಸಂಸ್ಥೆಯನ್ನು ಹುಟ್ಟು ಹಾಕುವುದರ ಮುಖಾಂತರ ಬಡವರಿಗೆ ರೈತರಿಗೆ ನೀರಾವರಿ ಯೋಜನೆಗಳನ್ನು ತರತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರ್ಬೋದು, ನಾನು ಬಹಳ ಸಮೀಪದಿಂದ ಅವರನ್ನು 25 ವರ್ಷಗಳನ್ನು ನನ್ನ ರಾಜಕಾರಣದಲ್ಲಿ ನೋಡಿದ್ದೀನಿ. ಯಾವುದೇ ಮುಖ್ಯಮಂತ್ರಿಗಳು ಆಗಲಿ, ಯಾವುದೇ ಸರ್ಕಾರ ಬರಲಿ, ಕೋರೆ ಅವರಿಗೆ ಕೊಡ್ತಕ್ಕಂಥ ಗೌರವ ಅದು ಎಂದಿಗೂ ಕಡಿಮೆ ಆಗಿಲ್ಲ. ವ್ಯಕ್ತಿಯ ಬಹಳ ದಿವಸಕ್ಕೆ ನಿಮಿತ್ತ ರಕ್ತದಾನ ಶಿಬಿರ ಅನಿ ಆರೋಗ್ಯ ಶಿಬಿರಕ್ಕೆ ಉದ್ಘಾಟನೆ ಯಾವ ಠಿಕಾಣಿ ಬರಬಹುದು ಯಾವುದರಲ್ಲಿ ಸಂಯೋಜಕರು ಮನಪಾಸೂನ್ಯ ಠಿಕಾಣಿ ಅಭಾರ ಮಾಡ್ತು ಇದರ ಮುಂದೆ ನಾನು ಪ್ರಭಾಕರ್ ಅಣ್ಣ ಜೆ ಕಾರ್ಯ ते अत्यंत दीप संबंधक कार्य कुठली सामावारी कुठलं नाही असा विचार माझ्या डोक्यात येतोय. कारण अत्यंत विचारानं अत्यंत साधकपणानं आणि अत्यंत चांगल्या पद्धतीनं संस्था बनवण्याचे ते प्रयत्न करतात. आज KEE सारखी संस्था आज देशामध्ये 300 शाखा आहेत, ते कशा पद्धतीनं चालवतात, कसं कंट्रोल करतात त्याचा एक विचार मला सारखा वाटतो. कारण आम्ही 5-7 संस्था चालवतोय पण त्याच्यामध्ये काय अडचणी येतात, कशा पद्धतीनं जाताना काय काय अडचणी येतात हे माहिती आहे मला. आणि त्यात देखील हे मार्ग काढून एवढ्या चांगल्या पद्धतीने ही संस्था चालवतात हे अत्यंत आनंदाची आणि सगळ्यांना पुष्ट ठरणारी घटना आहे. ते सर्वांगाने काम करतात, शेतकऱ्यांसाठी काम करतात, आरोग्याच्या दृष्टीने, शिक्षणाच्या दृष्टीने, सामाजिक आहे, राजकारण आहे, सर्वांगाने तरी काम करतात आणि आपल्या जवळच्या लोकांच्या वरती अत्यंत प्रेम आदर आणि चापूक पण ठेवतात. एक मी जाताचा एक उदाहरण सांगतो. आम्ही दत्त शुगर फॅक्टरीमध्ये 9,000 क्रेशिंग असणारं 12,000 करायचा आम्ही निर्णय घेतला आणि एप्रिलमध्ये आमचा तो निर्णय झाला की एकच मिल बसवून हा कारखाना चालू करायचा आम्ही विचार केला. आणि मेमध्ये आमचं सगळं जे पहिलं मिल होतं ते उकळून टाकलं आणि पाया काढायची सुरुवात केली, फाउंडेशनचे पाया काढणं वगैरे. ते प्रभाकरांना कळल्यानंतर LP पाटील इथं त्यांच्याकडे होते, आमच्याकडे आता ते सिव्हिल इंजिनियर आहे, त्याला त्यांनी फोन केले, अरे तुम्ही एप्रिल मेमध्ये हे काम करताय आणि ही फॅक्टरी तुम्ही लवकर चालू करणार काय, हे कसं होणार.
तर त्यांनी त्यांना सांगितलं नाही आमचे प्रयत्न आहे पण मला वाटत नाही तुम्ही काळजी घ्या आणि त्या दृष्टीनं प्रयत्न करा. मग मलाही याची पण त्यांनी सांगितलं की आपला ते सावकारांचा फोन आला होता आणि अत्यंत दृष्टीकोन काम करायला लागणार. मग मी सावध होऊन त्या दृष्टीनं प्रयत्न करायला लागलो. तरी पण प्रत्येक पत्राला दिसला त्यांचा फोन यायचा, विचार करून करायची कुठंपर्यंत आलंय, कसं चाललंय, काय चाललंय. आणि एक दोन वेळा तरी त्याने आपले स्वतःचे माणसं पटवून समजून घेतलं खरं हे काम व्यवस्थित चालू आहे काय, वेळेत होणार काय. म्हणजे एवढी आपुलकी, एवढं विचार करण्याची दृष्टी आणि आम्हाला धीर देण्याची दृष्टी हे वाकडण्यासारखे आहे. त्यांचं मनापासून मी या ठिकाणी कौतुक करतो आणि त्यांनी पाठपुरावा केल्यामुळं आम्ही वेळेत नोव्हेंबर 6 तारखेला फॅक्टरी चालू करू 11:30 प्रशिक्षण केलं हे मला त्यांचा सपोर्ट मिळाला, त्यांचा आधार मिळाला आणि सायन कोर्टीचे विचाराचे दिशा घेत गेले म्हणून हे गलत केला. म्हणून मी त्यांना एक आदराचं साथ माझ्या ठिकाणी त्यांना मानतो. मी त्यांना मनापासून धन्यवाद देतो. खरंतर या ठिकाणी वाढदिवसावरती हजर असतील असं मला वाटलं. म्हणून मी शालानी ड्युटी घेऊन आलो होतो. मग ती शालानी ड्युटी मी महंतेश चौकी म्हणून त्यांना देतो. त्यांनी त्यांना द्यावं आणि आमचं शुभेच्छा त्यांना कळवूया. कोणी कंटेंट विनंती करतो प्रभाकरांना ना इतर पुढचं आयुष्य अत्यंत चांगल्या पद्धतीने जावं, त्यांची प्रकृती चांगली राहावं आणि त्यांच्या हातून मोठमोठी कामं घडावी एवढी ईश्वरचरणी प्रार्थना करतो आणि मी थांबतो. नमस्कार. पन्हाळ वर्षभर कार्यक्रम ಸಂಸಾರ ಹುಟ್ಟುಹಬ್ಬ ಆಚರಣೆ ನಾವು ಎಲ್ಲರೂ ಕೂಡಿ ಮಿತ್ರ ಕಡೆಯಲ್ಲಿ 5 ದಿನಗಳಲ್ಲಿ ಆಚರಣೆ ಮಾಡ್ತೀವಿ. ಆದರೆ ಪ್ರಭಾಕರಣ್ಣ ಕೂಡೆಯವರು ಈ ಕಾರ್ಯಕ್ರಮದ ಯಾವತ್ತೂ ಕೂಡ ಅವರ ಭಾಗಿಯಾಗಿರೋದಿಲ್ಲ. ಅದನ್ನು ಅವರೊಂದು ವಿಶೇಷ. ನಾನು ನಿಮ್ಮೆಲ್ಲರ ಪರವಾಗಿ ಸಾಕಷ್ಟು ಶ್ರಮ ಪಟ್ಟ ಈ ಜೆಎಲ್ ಸಂಸ್ಥೆಯನ್ನು ತಾವು ತಮ್ಮ ಹೆಗಲಿಗೆ ತಗೊಂಡಾಗ 35 ಅಂಗಸಂಸ್ಥೆಗಳಿದ್ದಂಥ ಈ ಜೆಎಲ್ಎನ್ನು 304 ಸಂಸ್ಥೆಗಳನ್ನಾಗಿ ಪ್ರದೇಶಿ ವಿದೇಶದಲ್ಲಿ ಕೂಡ ಪ್ರಾರಂಭ ಮಾಡಿ ಒಂದು ನಂಬರ್ವಾಗಿ ಬೆಳೆಸಿ ಒಂದು ಶಿಕ್ಷಣ ಸಂಸ್ಥೆ ಆಗಲಿ, ಸಹಕಾರ ರಂಗದಾಗಲಾಗಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಾಗಲಿ ಒಂದು ಅದ್ಭುತ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟ ನಮ್ಮ ನಿಮ್ಮೆಲ್ಲರಿಗೆ ಒಂದು ದೇವರು ಕೊಡಲಾರದಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಮತ್ತು ಏನ ಪೂಜ್ಯರ ಕುಂತದಲ್ಲ 4 ಜನ ಪೂಜ್ಯರ ಅವ್ರು ಹೇಗೆ ಒಂದು ಸಮಾಜ ತಿದ್ದು ಕೆಲಸ ಸಾಮಾಜಿಕ ಒಂದು ಕೊಡುಗೆ ಕೊಡುವಂತಹ ಏನು ಒಂದು ಕಾರ್ಯವನ್ನು ಪೂಜ್ಯರೇನ ಮಾಡ್ತಾ ಇದ್ದಾರಲ್ಲ ಅವರಿಂದ ನಮ್ಮ ಪ್ರಭಾಕರಣ ಓರೆಯವರು ಕೂಡ ಅದ್ಭುತ ಸೇವೆಯನ್ನು ಈ ಭಾಗಕ್ಕೆ ಕೊಟ್ಟ ನಮ್ಮಲ್ಲಿಮ್ಮೆಲ್ಲರನ್ನ ಬೆಳೆಸಿದರು. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿಗೆ ಆಯುಷ್ಯ ಆರೋಗ್ಯ ಬರುವಂಥ ಕೂಡಲೇನ ಇವತ್ತು ಅವರೇನು ಕಾಶಿ ವಿಶ್ವನಾಥಗಳಿದೆಯಲ್ಲ ಕಾಶಿ ವಿಶ್ವನಾಥಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾನು. ಅವ್ರಿಗೆ ಇನ್ನಂಥ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ, ಈ ಭಾಗದ ಅಭಿವೃದ್ಧಿ ಮಾಡೋಕೆ ನಮ್ಮ ನಿಮ್ಮೆಲ್ಲರನ್ನು ನಾವು ಆಶೀರ್ವಾದ ಇರಲಿ. ಅದಕ್ಕೆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಬೇರೆ ಪ್ರಾರ್ಥನೆ ಮಾಡ್ಕೊಂಡು ಈ ವೇದಿಕೆ ಮೇಲೆ ಇದ್ದ 4 ಜನ ಪೂಜ್ಯರು ಕೂಡ ಅವರಿಗೆ ಆಶೀರ್ವಾದ ಸಾಧ್ಯತೆ ಇರೋದು ಅವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪೂಜ್ಯರ ಆಶೀರ್ವಾದ ನಾವು ಇರೋದು ಕೇಳೋದು ಮತ್ತು ಎಲ್ಲರಿಗೆ ಕೂಡ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಇದು ಇಡೀ ಏಷ್ಯಾ ಖಂಡದಲ್ಲೇ ಒಂದು ದೊಡ್ಡ ಸಂಸ್ಥೆಯಾಗಿ ಕೇಂದ್ರ ಸಂಸ್ಥೆ ಬೆಳೆಸಿ ಅದರ ಕಾರ್ಯಾಧ್ಯಕ್ಷರಾದಂಥ ಪ್ರಭಾಕರ್ ಕೋರೆಯನ್ನು ಅವರು ನಮ್ಮವರು ಅನ್ನೋದೇ ಒಂದು ದೊಡ್ಡ ನಮಗೆ ಹೆಮ್ಮೆಯ ವಿಷಯ. ಇದು ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಏಕೆಂದರೆ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸಿ ನಮಗೆಲ್ಲ ಒಂದು ಕೊಡುಗೆಯನ್ನು ಕೊಟ್ಟು ನಮಗೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ಅವರು ಪ್ರಮಾಣದ ಅವರು ಕೊಡಿಸ್ಕೊಂಡಿದ್ದಾರಲ್ಲ, ಇದೊಂದು ಸಾಮಾನ್ಯ ಮಾತಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲ ಮಾರ್ಗದರ್ಶಕರಾಗಿ ಅವರು ಹಿಂಗೆ ಅವರಿಗೆ ದುರ್ಯೋಧನ ಇವಳೇ ಹೇಳಿದಂತ ಅವರಿಗೆ ಜೀವನದಲ್ಲಿ ಯಶಸ್ವಿ ಕಾಣಲಿ, ಅವರ ಮುಂದಿನ ಜೀವನ, ಅವರ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕಟ್ಟುವ
ದೇವರ ಒಂದು ಕಾಪಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಹೆಚ್ಚಿ ಮಾತಾಡಿರ್ಬೋದು. ಇಲ್ಲಿ ಭಾಳ ಹೆಂಗಸರಿಗಳ ಅವ್ರ ಬಗ್ಗೆ ಮಾತಾಡೋದ್ರ ನಾನು ಅವರ ವ್ಯಕ್ತಿತ್ವವನ್ನು ಅವರ ವ್ಯಕ್ತಿತ್ವವನ್ನು ಹೇಳುವಂಥ ಇನ್ನೂ ನಾನು ದೊಡ್ಡ ಬೆಳೆದಿಲ್ಲ ಅಂತ ಮಾತನ್ನು ಹೇಳಬೇಕಾಗ ಅದಕ್ಕೆ ಅವರಿಗೆ ಶುಭ ಹಾರೈಸಿ ನನ್ನನ್ನು ಕರೆಸಿ ಸತ್ಕರಿಸಿ जब लास्ट टाइम मेरा उनसे इंटरेक्शन हुआ उसके बाद मुझे पता चला कि केजी कितनी बड़ी संस्था है. तो धीरे धीरे ये पता चलने लगा ना केजी संस्था है ये सर के कार्य क्षेत्र का एक छोटा सा अंश है. इसके अलावा भी उनके बहुत सारे कार्य अलग अलग जगह कंटिन्यू है. तो धीरे धीरे पता चलने लगा कि वो इतनी ज़्यादा इन्वॉल्व होने के बावजूद भी वो हर एक चीज़ पे थोड़ी से छोटी चीज़ पे भी ध्यान देते हैं. मतलब इतना बड़ा विजन होने के बाद अभी भी उनका लेकिन अभी भी वो आते हैं कोई नई आइडिया लेके आते हर वक्त. अब कभी भी उनसे मीटिंग में मिलेंगे तो वो बोलेंगे कि मेरे को ये करना है मेरे को वो करना है. जैसे कि लोगों का ये होता है कि धीरे धीरे लोग कह रहे हैं कि अभी नहीं हो गया अभी मैंने शो किया है वही काफ़ी है. बट ये काफ़ी न होने की जो एक इच्छा है उनकी एक विजन है कि बहुत कम लोगों में होती है. हमारे ऑडिटोरियम में आए बैठे गवर्नर साहब आने वाले थे तो सडनली उन्होंने देखा एक वाईफाई का एक्सटेंडर लगा हुआ है. उन्होंने ये को पूछा कि ये क्यों लगाया ये पूरे माहौल को खराब दिखा रहा है. इतने बड़े फंक्शन में इतनी सी छोटी छोटी चीज़ों पर ध्यान देना इतने बड़े आदमी के लिए ये बहुत कम लोगों में सब दूर होते हैं. उनके बहुत सारे मतलब 6 महीने के दौरान में काफ़ी बार जो मुलाकात ಈ ವೇಳೆ ಶಾಸಕರಾದ ಗಣೇಶ್ ಹುಕ್ಕೇರಿ, ಹುಟ್ಟುಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಪಾಟೀಲ್, ಸಿಬಿಕೆಎಸ್ಎಸ್ಕೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರಿ, ಉಪಾಧ್ಯಕ್ಷರಾದ ತಾತ ಸಾಬ್ ಕಾಟಿ, ಹುಟ್ಟುಹಬ್ಬ ಆಚರಣೆ ಸಮಿತಿಯ ಕಾರ್ಯದರ್ಶಿಗಳಾದ ಭರತೇಶ್ ಬನವಣೆ, ವಿಡಿ ಪಾಟೀಲ್, ಡಾಕ್ಟರ್ ಕರ್ನಲ್ ಎಂ ದಯಾನಂದ್, ಡಾಕ್ಟರ್ ವಿಎ ಕೋಟಿವಾಲೆ, ಡಾಕ್ಟರ್ ಎಂ ವಿ ಜಾಲಿ, ಪ್ರಾಚಾರ್ಯ ಎನ್ಎಸ್ ಮಹಾಂತ್ ಶೆಟ್ಟಿ, ಶ್ರೀಕಾಂತ್ ಬೀರಿಗಿ, ದತ್ತ ಕಾರ್ಖಾನೆ ನಿರ್ದೇಶಕ ಅಮರ್ ಯಾದವ್, ಅರುಣ್ ದೇಸಾಯಿ, ಮಹೇಂದ್ರ ಬಾಗಿ ವೇದಿಕೆ ಮೇಲೆ ಹಾಜರಿದ್ದರು. ಆಗಮಿಸಿದ್ದ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ವನ ಮಹೋತ್ಸವವನ್ನು ಸಸಿ ನೀಡುವ ಮೂಲಕ ಗಣ್ಯರು ನೆರವೇರಿಸಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ರೋಗಿಗಳು ತಪಾಸಣೆ ಮಾಡಿಸಿಕೊಂಡರು. ರಕ್ತದಾನ ಶಿಬಿರದಲ್ಲಿ ಸುಮಾರು 400ಕ್ಕೂ ಅಧಿಕ ರಕ್ತದಾನಿಗಳು ರಕ್ತದಾನ ಮಾಡಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಸುಭಾಷ್ ದಲಾಲ್, ವಿರೂಪಾಕ್ಷಿ ಕಬಟಗಿ, ಸುಧೀರ್ ಕುಂಭೋಜ್ಕರ್ ಮತ್ತು ಸಂತೋಷ್ ಕುಮಾರ್ ಕಾಮತ್ ಅವರನ್ನು ಸತ್ಕರಿಸಲಾಯಿತು. ಸಮಾರಂಭದಲ್ಲಿ ಸಿಬಿಕೆಎಸ್ಎಸ್ಕೆ ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಪಾಟೀಲ್, ನಂದಕುಮಾರ್ ನಾಶಿಪುಡಿ, ಮಹಾವೀರ್ ಕಾತ್ರಾಳೆ, ಮಹಾವೀರ್ ಮಿರ್ಜಿ, ಮಲ್ಲಪ್ಪ ಮೈಶಾಳೆ, ಅಣ್ಣಾ ಸಾಹೇಬ್ ಇಂಗ್ಳಿ, ಚೇತನ್ ಪಾಟೀಲ್, ಸಂದೀಪ್ ಪಾಟೀಲ್, ಭರಂಗೌಡ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ದೇಸಾಯಿ, ಡಾಕ್ಟರ್ ಕೋರಿ ಕ್ರೆಡಿಟ್ನ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್, ಉಪಾಧ್ಯಕ್ಷರಾದ ಸಿದ್ಗೌಡ ಮಗ್ದುಂ, ನಿರ್ದೇಶಕರಾದ ಅಣ್ಣಪ್ಪ ಸಂಕೇಶ್ವರಿ, ಪಿಂಟು ಹಿರೇಕುರವರ್, ಅನಿಲ್ ಪಾಟೀಲ್, ಅಶೋಕ್ ಚೌಗ್ಲಾ, ಪ್ರಫುಲ್ ಶೆಟ್ಟಿ, ಶ್ರೀಕಾಂತ್ ಉಮರಾನಿ, ಪ್ರಸಾದ್ ಮೇದಾರ್, ಅಂಕ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಿತ್ ಉಮರಾನಿ ಹಾಗೂ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು, ಕಾರ್ಮಿಕ ವರ್ಗದವರು, ಪ್ರಭಾಕರ್ ಕೋರೆ ಇವರ ಅಭಿಮಾನಿ ಬಳಗ ಹಾಜರಿದ್ದರು. ಡಾಕ್ಟರ್ ಕೋರೆ ಕ್ರೆಡಿಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಕರೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಮಹೇಶ್ ಗುರನ್ಗೌಡರ್ ನಿರೂಪಿಸಿದರು. ಕಾರ್ಮಿಕ ಅಧಿಕಾರಿಯಾದ ಶಿವಾನಂದ ಹಕಾರಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲೆಯಿಂದ ಬಸವರಾಜ್ ತಾರ್ದಾಳೆ.